ರಾಜ್ಯ ಸರ್ಕಾರ ಕೊರೋನಾ ಹಿನ್ನೆಲೆಯಲ್ಲಿ ಕಳೆದ 5 ತಿಂಗಳಿಂದ ಬಂದ್ ಆಗಿದ್ದ ಸಾರಾಯಿ ಪಬ್ ಬಾರ್ ಗಳನ್ನು ತೆರೆಯಲು ಸರ್ಕಾರ ಅನುಮತಿ ನೀಡಿ ಕುಡುಕರಿಗೆ ಮುಕ್ತ ಅವಕಾಶವನ್ನ ನೀಡಿದೆ ಆದರೆ ಭಕ್ತರಿಗೆ ಜೀವನದಲ್ಲಿನ ದುಃಖ ಕಳೆಯಲು ಒಂದಿಷ್ಟು ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಕೀರ್ತನೆಯೊಂದಿಗೆ ದೇವರ ದರ್ಶನ ಪಡೆಯಲು ಮಾತ್ರ ಅವಕಾಶ ನೀಡುತ್ತಿಲ್ಲ ಇದು ದುರ್ದೈವದ ಸಂಗತಿಯಾಗಿದ್ದು ಆದಷ್ಟು ಬೇಗನೆ ಮುಖ್ಯಮಂತ್ರಿಗಳು ದೇವಸ್ಥಾನ ಮತ್ತು ಮಂದಿರಗಳನ್ನು ತೆರೆಯಲು ಧರ್ಮ ದತ್ತಿ ಆಯುಕ್ತರಿಗೆ ಆದೇಶ ಹೊರಡಿಸಬೇಕೆಂದು ನಿಪ್ಪಾಣಿ ತಾಲೂಕಿನ ಗಳತ್ಗಾ ಗ್ರಾಮದ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಂದ್ರ ವಡ್ಡರ್ ಒತ್ತಾಯಿಸಿದ್ದಾರೆ ಈ ಕುರಿತು ಸತ್ಯಂ ಟಿವಿ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಅವರು ಕಳೆದ 5 ತಿಂಗಳಿಂದ ಮಂದಿರ ಜೈನ ಬಸದಿ ಪ್ರಾರ್ಥನೆ ಸ್ಥಳಗಳನ್ನು ಬಂದ್ ಮಾಡಲಾಗಿದ್ದು ಬಂದ್ ಆಗಿರುವ ದೇವಸ್ಥಾನಗಳಲ್ಲಿ ಕಳ್ಳತನ ಹೆಚ್ಚಾಗುತ್ತಿವೆ ಅಲ್ಲದೆ ಮಂದಿರಗಳಲ್ಲಿ ಅಸ್ವಚ್ಛತೆಯೊಂದಿಗೆ ಭಕ್ತರಿಲ್ಲದೆ ಬಿಕೋ ಎನ್ನುತ್ತಿವೆ ಇದು ಅಲ್ಲದೆ ಮಂದಿರದಲ್ಲಿ ನಡೆಯುತ್ತಿದ್ದ ಲಗ್ನ ಮುಂಜಿ ಸಭೆ ಸಮಾರಂಭಗಳು ಕೂಡ ಬಂದ್ ಆಗಿದ್ದು ಆರ್ಥಿಕತೆಯಿಂದಲೂ ದೇವಸ್ಥಾನ ಸಮಿತಿಗೂ ಹಾನಿಯಾಗುತ್ತಿದೆ ಆದ್ದರಿಂದ ಮುಖ್ಯಮಂತ್ರಿಗಳು ಆದಷ್ಟು ಬೇಗನೆ ಮಂದಿರಗಳನ್ನು ತೆರೆದು ಸಕಲ ಭಕ್ತರಿಗೆ ಪ್ರಾರ್ಥನೆ ಭಜನೆ ಕೀರ್ತನೆ ಧಾರ್ಮಿಕ ಕೈಂಕರ್ಯ ಕೈಗೊಳ್ಳಲು ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು ರಾಜ್ಯದಲ್ಲಿ ಇರತಕ್ಕಂತ ಸರ್ಕಾರ ಇವತ್ತಿನ ದಿವಸ ಎಚ್ಚೆತ್ತುಕೊಳ್ಳಬೇಕಾಗಿದೆ ಯಾಕಂದ್ರೆ ಬಾರ್ ವೈನ್ಸ್ ಮತ್ತು ಶರೀಯಂಗಡೆ ಪಬ್ ಅಂಗಡಿ ಮುಂಗಟ್ಟುಗಳು ಅದೇ ರೀತಿಯಾಗಿ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಲಾಜಿಂಗ್ಗಳು ಇವೆಲ್ಲವೂ ಕೂಡ ಇವತ್ತು ತೆರೆಯಲ್ಪಟ್ಟಿವೆ ಅದೇ ರೀತಿಯಾಗಿ ಬಸ್ ಸಂಚಾರ ಕೂಡ ರಾಜ್ಯದಲ್ಲಿ ಇವತ್ತು ಸ್ಟಾರ್ಟ್ ಆಗಿವೆ ಪ್ರಾರಂಭವಾಗಿವೆ ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಇವತ್ತಿನ ದಿವಸ ಇವೆಲ್ಲವೂ ಕೂಡ ಬಾರ್ ಇರಬಹುದು ಪಬ್ ಇರಬಹುದು ಲಾಜಿಂಗ್ ಇರಬಹುದು ಹೋಟೆಲ್ ಇರಬಹುದು ರೆಸ್ಟೋರೆಂಟ್ ಇರಬಹುದು ಇವೆಲ್ಲವೂ ಕೂಡ ಪ್ರಾರಂಭವಾಗಿದ್ದು ಆದರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ದೇವಸ್ಥಾನಗಳು ಪ್ರಾರಂಭ ಆಗಿಲ್ಲ ಆ ಕಾರಣಕ್ಕಾಗಿ ರಾಜ್ಯದಲ್ಲಿ ಇರತಕ್ಕಂತ ಸರ್ಕಾರಕ್ಕೆ ನನ್ನ ಒಂದು ವಿಚಾರ ಸರ್ಕಾರ ಮುಂದಿದೆ ಏನಂದ್ರೆ ಇವತ್ತಿನ ದಿವಸ ತಮ್ಮ ಸರ್ಕಾರದ ನಿಯಮಗಳಿಗೋಸ್ಕರ ನಿಯಮಾನುಸಾರ ಮಾಸ್ಕ್ ಇರಬಹುದು ಸೋಶಿಯಲ್ ಡಿಸ್ಟೆನ್ಸ್ ಇರಬಹುದು ಸ್ಯಾನಿಟೈಸರ್ ಇರಬಹುದು ಇವೆಲ್ಲವನ್ನು ಬಳಸಿಕೊಂಡು ಇವತ್ತಿನ ದಿವಸ ಮಂದಿರಗಳಲ್ಲಿ ಇರಬಹುದು ಅಥವಾ ದೇವಸ್ಥಾನಗಳಲ್ಲಿ ಇರಬಹುದು ಪ್ರಾರ್ಥನಾ ಸ್ಥಳಗಳಿರಬಹುದು ಮಸ್ಜಿದ್ ಇರಬಹುದು ಇವೆಲ್ಲವನ್ನು ಕೂಡ ಪ್ರಾರಂಭ ಮಾಡಬೇಕಂತ ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ